ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಿಪಿ ಪಾಂಡುರಂಗಯ್ಯನವರು ದಿನಾಂಕ 31/5/2019 ನಿವೃತ್ತರಾದರು. ಡಿಪಿ ಪಾಂಡುರಂಗಯ್ಯನವರು ದಿನಾಂಕ 17/5/1959 ಪಟ್ಟನಾಯಕನಹಳ್ಳಿಯಲ್ಲಿ ಜನಿಸಿದರು. ತಂದೆ ಪರಶಣ್ಣ ಹಾಗೂ ತಾಯಿ ಆದ್ಯಮ್ಮ. ಪ್ರಾಥಮಿಕ ಶಿಕ್ಷಣವನ್ನು ಪಟ್ಟನಾಯಕನಹಳ್ಳಿಯಲ್ಲಿ ಮುಗಿಸಿ ನಂತರ ಪದವಿ ವ್ಯಾಸಂಗವನ್ನು ಶಿರಾದಲ್ಲಿ, ಎಂಎ ಪೊಲಿಟಿಕಲ್ ಸೈನ್ಸ್ ಅನ್ನು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿದರು. 1984 ಶಿವಮೊಗ್ಗ ಜಿಲ್ಲೆ ಹೊಳೆಹೊನ್ನೂರಿನಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಆರಂಭಿಸಿದರು. 2008 ಬಡ್ತಿ ಹೊಂದಿ ಪ್ರಾಂಶುಪಾಲರಾಗಿ ಪಟ್ಟನಾಯಕನಹಳ್ಳಿ, ಚಿಕ್ಕನಹಳ್ಳಿ ಹಾಗೂ ಶಿರಾದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ. ಸರ್ ನಮಸ್ತೆ. ಸರ್ ನಮಸ್ಕಾರ. ಈಗ ಎಷ್ಟು ವರ್ಷ ಅನುಭವ ಆಗಿದೆ ಸರ್? ನನಗೆ 34 ವರ್ಷ ಕಂಪ್ಲೀಟ್ ಆಯ್ತು. ಈಗ 1984 10/9/1984 ನಾನು ಸೇವೆಗೆ ಸೇರಿಕೊಂಡೆ. ಹೊಳೆಹೊನ್ನೂರು ಅಂತ ಶಿವಮೊಗ್ಗ ಜಿಲ್ಲೆ. ಸರ್ ಮತ್ತೆ ಉಪನ್ಯಾಸಕರಾಗಿ ಮತ್ತೆ ಪ್ರಿನ್ಸಿಪಲ್? ಉಪನ್ಯಾಸಕರಾಗಿ ನಾನು 24 ವರ್ಷ ಸರ್ವಿಸ್ ಮಾಡಿದ್ದೀನಿ. ಪ್ರಿನ್ಸಿಪಲ್ ಆಗಿ 10 ವರ್ಷ ಸೇವೆ ಮಾಡಿದ್ದೆ. ಇಷ್ಟು ಕಾಲೇಜಲ್ಲಿ ಯಾವ ಕಾಲೇಜ್ ನಿಮಗೆ ಜಾಸ್ತಿ ಒಂದು ತೃಪ್ತಿ ಕೊಡ್ತದೆ? ಭಾಳಷ್ಟು ಕಾಲೇಜಲ್ಲಿ ವರ್ಕ್ ಮಾಡಿದ್ದೀರಾ. ಚಿಕ್ಕನಹಳ್ಳಿ SKVD ಕಾಲೇಜ್, ಅದು ಗೌರ್ಮೆಂಟ್ PU ಕಾಲೇಜ್ನೇ, SKVD ಕಾಲೇಜ್ ಅಂತ ಕರೀತಾರೆ. ಅಲ್ಲಿದ್ದು ಪ್ರೋಗ್ರೆಸ್ ಸರ್? ಅಲ್ಲಿ ಆ್ಯಕ್ಚುಲಿ ನಾನು ಹೋದಾಗ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ನಾನು ಅವಾಗಿನ ಮಂತ್ರಿಗಳಾಗಿರ್ತಕ್ಕಂಥ ಜಯಚಂದ್ರ ಅವ್ರನ್ನ ಒಡನಾಟ ಇಟ್ಕೊಂಡು, ನನ್ನ ಪ್ರಿನ್ಸಿಪಾಲ್ ಚೇಂಬರಿಂದ ಇಟ್ಕೊಂಡು, ಆಮೇಲೆ ಹೆಚ್ಚುವರಿ ಕೊಠಡಿಗಳು, ಹೈಟೆಕ್ ಕೊಠಡಿಗಳು, ಕ್ಲಾಸ್ ರೂಮ್ಸು, ನೆಕ್ಸ್ಟು ಪ್ರಯೋಗಾಲಯಗಳು ಹೈಟೆಕ್ ಎಲ್ಲದ, ಆಮೇಲೆ ಶೌಚಾಲಯಗಳು, ಪ್ಲಾಟ್ಫಾರಮ್ಸು, ಮತ್ತು ಅಲ್ಲೆಲ್ಲ ರೀತಿ ಮೂಲಭೂತ ಸೌಕರ್ಯಗಳನ್ನ ಸುಮಾರು 1.5 ಕೋಟಿ ರೂಪಾಯಿನಲ್ಲಿ ಅನುದಾನ ಪಡ್ಕೊಂಡು ಇಲಾಖೆಯಿಂದ, ಇವರು ಶಿಫಾರಸಿನ ಮೇರೆಗೆ ಇಲಾಖೆ ನನಗೆ ಅನುದಾನ ಕೊಟ್ಟು ಒಳ್ಳೆ ಚೆನ್ನಾಗಿ ಕಾಲೇಜ್ ಇಂಪ್ರೂವ್ ಆಯ್ತು. ಅಲ್ಲಿ ಜೊತೆಗೆ ಅಲ್ಲಿ ಒಳ್ಳೆ ಬಾಂಧವ್ಯ ಇತ್ತು, ತುಂಬ ಶಿಸ್ತು ಇದೆ ಮಕ್ಕಳಲ್ಲಿ, ಹಾಗೆ ಪೇರೆಂಟ್ಸ್ ಕೋಆಪ್ರೇಷನು ತುಂಬ ಚೆನ್ನಾಗಿತ್ತು, ಆಮೇಲೆ ಪೇರೆಂಟ್ಸ್ ಕೋಆಪ್ರೇಷನು ಚೆನ್ನಾಗಿತ್ತು, ಮತ್ತು 100 ಕ್ಕೆ 100 ಹಾಜರಾತಿ ಇತ್ತು. ನಾವು ಪದೇ ಪದೇ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾ ಇದ್ವು, ಮತ್ತು ಫಸ್ಟ್ ಆರ್ ಮಾರ್ ನಂತರ ಪ್ರತಿಯೊಂದು ಮಕ್ಕಳು ಮನೆಗೆ ಭೇಟಿ ಕೊಡ್ತಾ ಇದ್ವಿ. ಎಲ್ಲ ಲೆಕ್ಚರ್ಸ್, 12 ಮಕ್ಕಳ ಲೆಕ್ಚರ್ಸ್ನ ಕರ್ಕೊಂಡು ನಾನು ಸುಮಾರು 120 ಜನ ಇದ್ರೆ 120 ಜನ ಮಕ್ಕಳ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದೆ. ಎಕ್ಸಾಮಿನೇಷನ್ ಸೀರಿಯಸ್ನೆಸ್ಸನ್ನು ಮಕ್ಕಳಿಗೆ ತುಂಬ್ತಾ ಇದ್ವಿ, ಮತ್ತು ಪೇರೆಂಟ್ಸ್ ಜವಾಬ್ದಾರಿ ಏನು ಅಂತಕ್ಕಂಥದ್ದು ನಾವು ಅರಿವು ಮೂಡಿಸ್ಕೊಡ್ತಾ ಇದ್ದೀವಿ. ಇದರಿಂದ ಮಕ್ಕಳು ಸ್ವಲ್ಪ ಓದಿನ ಕಡೆಗೆ ಹೆಚ್ಚು ಗಮನ ಕೊಟ್ಟು 88-90% ರಿಸಲ್ಟು ನಾನಿದ್ದಾಗ 4 ವರ್ಷನೂ ಬಂತಲ್ಲಿ. ಸರ್ ಮೊದಲು ನೀವು ಕಾಲೇಜಿಗೆ ಎಂಟ್ರಿ ಆದಾಗ ಎಷ್ಟಿತ್ತು ಸ್ಟ್ರೆಂತು, ಮತ್ತೆ ಎಷ್ಟು ಇನ್ಕ್ರೀಸ್ ಆಯ್ತು ಚಿಕ್ಕನಹಳ್ಳಿ? ಸರ್ ಚಿಕ್ಕನಹಳ್ಳಿ ನಾನು ಹೋದಾಗ 220 ನಾನು ಬಿಟ್ಟು ಬರಬೇಕಾದ್ರೆ 400 ಆಯ್ತು. 400 ಆಯ್ತು. ಆಮೇಲೆ ಸೈನ್ಸ್ ಬಂದ್ವಿ ಅಲ್ಲಿದ್ದಾಗ. ಸೈನ್ಸು ಒಳ್ಳೆ ಮೂಲಭೂತ ಸೌಕರ್ಯಗಳಿತ್ತಲ್ಲಿ, ಆಮೇಲೆ ಸ್ಮಾರ್ಟ್ ಕ್ಲಾಸಸ್ ಅಂತ ಮಾಡಿಸ್ತಾ ಇದ್ವಿ, ಸೈಂಟಿಸ್ಟ್ಗಳನ್ನ ಕರೆಸ್ತಾ ಇದ್ವಿ, ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್ ಮಾಡಿಸ್ತಾ ಇದ್ವಿ. ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸಸ್ ಏನಾದ್ರು? ಹಾಂ, ಮಾಡ್ತಾ ಇದ್ವಿ. ರಿಸೋರ್ಸ್ ಪರ್ಸನ್ನ ಕರೆಸ್ಬಿಟ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ಸ್ಪೆಷಲ್ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಇದರಿಂದ ಮ್ಯಾಕ್ಸಿಮಮ್ ರಿಸಲ್ಟ್ ಇಂಪ್ರೂವ್ ಆಯಿತು. ಆ ಕಾಲೇಜಿನ ಬಗ್ಗೆ ಪೇರೆಂಟ್ಸ್ಗೆ, ಪಬ್ಲಿಕ್ಸ್ಗೆ ಒಂದು ರೀತಿ ಗೌರವ ಬಂತು. ಹಾಗಾಗಿ ಅಲ್ಲೇ ಮಕ್ಕಳು ಬೇರೆ ಯಾವುದೇ ಕಾಲೇಜಿಗೆ ಸೇರಿಸೋಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಒಳ್ಳೆ ಶಿಸ್ತನ್ನು ಮೈಗೊಳಿಸಿದ್ದೀನಿ, ಯೂನಿಫಾರ್ಮ್ ಸಿಸ್ಟಮ್ ತಗೊಂಡೆ, ಹಾಗಾಗಿ ಒಳ್ಳೆ ರಿಸಲ್ಟ್ ಕೊಡ್ತು. ಅಲ್ಲಿ ನನಗೆ ತುಂಬ ತೃಪ್ತಿ ಕೊಡ್ತು. ಅಲ್ಲೇ ನಾನು ರಿಟೈರ್ಡ್ ಆಗಬೇಕಂತ ತುಂಬ ಆಸೆ ಇತ್ತು, ಬಟ್ಟು ಮನೆ ಸಚಿವರು ಇಲ್ಲಿಗೆ ನನಗೆ ವರ್ಗಾವಣೆ ಮಾಡಿಸಿದ್ರು. ಸರ್ ಇಲ್ಲಿ ಎಷ್ಟು ವರ್ಷ ಮಾಡಿ? ಇಲ್ಲಿ 2 ವರ್ಷ ಮಾಡಿದ್ದೆ. ಈ 2 ವರ್ಷದ ನಿಮ್ಮ ಅನಿಸಿಕೆ ಏನು ಸರ್ ಈ ಕಾಲೇಜ್? ಈ ಕಾಲೇಜು 1800 ಜನ ಹೆಣ್ಣುಮಕ್ಕಳು ಈ ಕಾಲೇಜಲ್ಲಿ ಓದ್ತಾರೆ. ತುಂಬ ಶಿರಾ ತಾಲೂಕಿಗೆ ಅತ್ಯಂತ ದೊಡ್ಡ ಕಾಲೇಜ್. ಮತ್ತು ಪ್ರತಿ ಇಂಥ ನಮ್ಮ ತಾಲೂಕಿನಲ್ಲಿ ಇಂಥ ಹಳ್ಳಿಯಿಂದ ಈ ಕಾಲೇಜಿಗೆ ಹೆಣ್ಮಕ್ಳು ಬರ್ತಾ ಇಲ್ಲ ಅಂತ ಹೇಳಿದ್ರು. ಪ್ರತಿಯೊಂದು ಹಳ್ಳಿಯಿಂದಲೂ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಭಾಯಿಸ್ತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ, ಕಷ್ಟದ ಕೆಲಸ. ಆದ್ರೂ ಹಾಜರಾತಿ ಕಡ್ಡಾಯಗೊಳಿಸ್ತದೆ. ಪ್ರತಿಯೊಂದು ಹೆಣ್ಮಗಿನ ಬಗ್ಗೆ ಸ್ವಲ್ಪ ಲೆಕ್ಚರ್ಸ್ ಕೇಳಿಬಿಟ್ಟು ನಿಗಾ ಇಟ್ಟು ಕಣ್ಣಿಟ್ಟಿರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ.
ಯಾವ್ದಾದ್ರು ಒಂದು ಮಗು ಒಂದ್ ದಿವಸನ ಎರಡು ದಿನ ಆಬ್ಸೆಂಟ್ ಆಯ್ತು ಅಂದ್ರೆ ನನ್ನ ಹತ್ರ ಬರಬೇಕು, ಕಾರಣ ಕೇಳಬೇಕು, ಹೇಳಬೇಕು ಪೇರೆಂಟ್ಸ್, ಮತ್ತೆ ಪೇರೆಂಟ್ಸ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಈ ತರ ನಿಮ್ಮ ಮಗು ಎರಡು ದಿವಸ ಆಬ್ಸೆಂಟ್ ಆಗಿದೆ, ಏನಕ್ಕೆ? ಹೌದು, ಅವೆಲ್ಲ ತರ್ತಾ ಇದೆ. ಹಾಗಾಗಿ ಹಾಜರಾತಿ ಇಲ್ಲೂ ಸ್ವಲ್ಪ ಚುರುಕಾಯ್ತು. ಮಕ್ಕಳು ಸ್ವಲ್ಪ ಎಲ್ಲ ಒಂದ್ ಕಡೆ ಓದಿನ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀವಿ, ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಯಾವತ್ತು ಮಾಡಿರಲಿಲ್ಲ. ನಾನು ಬಂದಾಗ ಫಸ್ಟ್ ಟೈಮ್ ಇಲ್ಲಿ ಐದು ಪೇರೆಂಟ್ಸ್ ಮಾಡಿದ್ದೆ ಒಂದೊಂದು ವರ್ಷ ಪೇರೆಂಟ್ಸ್. ಅದು ತುಂಬ ಅನುಕೂಲ ಆಯಿತು. ಹಾಗಾಗಿ ಸುಮಾರು ಈ ಸರಿ 71% ರಿಸಲ್ಟ್ ಬಂತು. ಈ ಗರ್ಲ್ಸ್ ಕಾಲೇಜಿನಲ್ಲಿ 30 ಡಿಸ್ಟಿಂಕ್ಷನ್ ಈ ಸರಿನೇ ಬಂದರು. ಟಾಪರು 570. ಗೌರ್ಮೆಂಟ್ ಪಿ ಯು ಕಾಲೇಜಿನಲ್ಲಿ 570 ಮಾರ್ಕ್ಸ್ ತೆಗೆದುಕೊಳ್ಳೋದಷ್ಟು ಬರ್ತಾ ಇತ್ತು. 569, 568 ಹೀಗೆಲ್ಲ ಬಂತು. ಜೊತೆಗೆ 500 ಅಬೌವ್ 40 ಜನ ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ರು. ಹಾಗಾಗಿ ಈ ಸರಿ ಇನ್ನೂ ಹೆಚ್ಚಿನ ದಾಖಲಾತಿ ನಮ್ಮಲ್ಲಿ ಪ್ರಾರಂಭ ಮಾಡಿದೆ. ಈಗಾಗಲೇ 450 ಮೀರಿದೆ. ಪ್ರೈವೇಟ್ ಸ್ಕೂಲಿಗೆ ಕಾಂಪಿಟೇಷನ್? ಖಂಡಿತ ಖಂಡಿತ ಖಂಡಿತ. ಫೀಸಸ್ ಎಲ್ಲ ಸರ್? ಫೀಸ್ ಸ್ಟ್ರಕ್ಚರ್ ನಮ್ಮದು ಹೆಣ್ಮಕ್ಳಿಗೆ ಫೀಸ್ ಇಲ್ಲ. ಇಲ್ಲಿ ಗೌರ್ಮೆಂಟ್ ಫೀಸ್ 275 ಇದೆ. ನಮ್ಮಲ್ಲಿ ಏನಾಗ್ತಾ ಇದ್ದಾರೆ, ನಮ್ಮಲ್ಲಿ 1200 ಜನ ಸ್ಟೂಡೆಂಟ್ಸ್ಗೆ ನಮ್ಮಲ್ಲಿರ್ತಕ್ಕಂಥದ್ದು ಪರ್ಮನೆಂಟ್ ಲೆಕ್ಚರ್ಸ್ 12 ಜನ. ಹಾಗಾಗಿ ಗೆಸ್ಟ್ ಲೆಕ್ಚರ್ಸ್ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು. ಇದಕ್ಕೊಂದು CDC ಇದೆ, ಕಾಲೇಜ್ ಅಭಿವೃದ್ಧಿ ಸಮಿತಿ ಅಂತ ಒಂದು ಸಮಿತಿ ಇದೆ. ಅದಕ್ಕೆ ಮಾನ್ಯ MLA ಅವರು ಅಧ್ಯಕ್ಷರು, ಅವರು ನಾಮಿನೇಟ್ ಮಾಡಿ ಒಬ್ಬ ಉಪಾಧ್ಯಕ್ಷರು ಇರ್ತಾರೆ. ಉಪಾಧ್ಯಕ್ಷರು ನನ್ನ ಅಕೌಂಟಲ್ಲಿ ಅಕೌಂಟ್ ಇರ್ತದೆ ಬ್ಯಾಂಕಲ್ಲಿ. ಮಕ್ಕಳಿಂದ 550 ರೂಪಾಯಿ ಕಲೆಕ್ಟ್ ಮಾಡಿದ್ದೆ, ಅದು ಜಾಯಿಂಟ್ ಅಕೌಂಟ್ ಅಲ್ಲಿ ಇರ್ತದೆ. ಗೆಸ್ಟ್ ಲೆಕ್ಚರ್ ಸುಮಾರು ಒಂದು 20 ಜನ ಗೆಸ್ಟ್ ಲೆಕ್ಚರ್ ಇರ್ತಾರೆ, ಎಲ್ಲ ಸಬ್ಜೆಕ್ಟು ತಗೊಂಡಿದ್ದೀವಿ. ಅವ್ರಿಗೆ ಈ ಅಮೌಂಟಲ್ಲಿ ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ, 4,000 ಈ ಥರ ಕಾಲೇಜ್ ಮಾಡ್ತಾರೆ. ಸರ್ ಲೋಕಲಲ್ಲಿ ತೆಗೆದುಕೊಡ್ತೀವಿ, ಮತ್ತು ಮೆರಿಟ್ ಮಾಡ್ತೀವಿ. ಅವರು ಸುಮಾರು ನಾನು ಬರೋದಕ್ಕಿಂತ ಮೊದಲು 8-10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಡೆಡಿಕೇಟಿವ್ ಲೆಕ್ಚರರ್ಸು, ನಿಷ್ಠೆಯಿಂದ ಪಾಠ ಮಾಡ್ತಾರೆ. ಪಾಠದ ಜೊತೆಗೆ ಕಾಲೇಜ್ ಕೆಲಸ ಕೂಡ ಮಾಡ್ಕೊಡ್ತಾರೆ. ಹಾಗಾಗಿ ಅವನು ಕಂಟಿನ್ಯೂ ಮಾಡಿದ್ದಾರೆ. ಒಳ್ಳೆ ಒಳ್ಳೆ ಪ್ರಾರಂಭಿಸಿದ್ರಲ್ಲ, ಅವಾಗಿನ ಶಿಕ್ಷಣದ ಗುಣಮಟ್ಟ ಈಗಿನದಕ್ಕೂ ಎಷ್ಟು ಬೆಳವಣಿಗೆ ಆಗಿದೆ ಸರ್? ಇಲ್ಲ, ಈಗ ಸಾಕಷ್ಟು ಇಂಪ್ರೂವ್ ಆಗಿದೆ. ಅವಾಗ ಸ್ವಲ್ಪ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೆಡ್ಡು ನಮ್ಮಿಂದಲೇ ಪ್ರಿನ್ಸಿಪಾಲ್ಗಳೇ ಡೈರೆಕ್ಟರ್ ಆಗ್ತಾ ಇದ್ದರು. ಈಗ ಆ ಸಿಸ್ಟಮ್ ಅನ್ನು ತೆಗೆದುಬಿಟ್ಟು IAS ಅಧಿಕಾರಿಗಳನ್ನ ಇಲಾಖೆ ಸರ್ಕಾರ ನೇಮಕ ಮಾಡ್ತಾ ಇದೆ. ಅದು ಸ್ವಲ್ಪ ಚುರುಕಾಯಿತು. ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದರು. ಆಮೇಲೆ ಪ್ರತಿಯೊಂದು ಕಾಲೇಜ್ನಲ್ಲೂ ಸ್ವಲ್ಪ ಲೆಕ್ಚರ್ಸ್ ಮೇಲೆ, ಪ್ರಿನ್ಸಿಪಾಲ್ಗಳ ಮೇಲೆ ಸರ್ಕಾರ ಒಂದು ಕಣ್ಣಿಟ್ಟಿಸ್ತಾ ಇತ್ತು. ಇದೆಲ್ಲಕ್ಕಿಂತ ಮಿಗಿಲಾಗಿ ಹೋದ ವರ್ಷದಿಂದ ಈ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನು ಜಾರಿಗೆ ತಂದೆ. ಈಗ 1ನೇ ತಾರೀಕಿಂದ ಎಲ್ಲ ಕಾಲೇಜಿನಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಕಂಪಲ್ಸರಿ. ಕರೆಕ್ಟ್ ಇನ್ ಟೈಮಿಗೆ ಬರಬೇಕು, ಹೆಬ್ಬಟ್ಟು ಹೋಗ್ಬೇಕು, ಮತ್ತು 4 ಗಂಟೆ 4:30 ಇದ್ಬಿಟ್ಟು ಹೆಬ್ಬಟ್ಟು ಹೋಗ್ಬೇಕು. ಆ ಸಿಸ್ಟಮ್ ಇದೆ. ಸೋಮವಾರ ತನಕ್ಕೆ ಅವಕಾಶ ಇಲ್ಲ. ಯಾವಾಗಲೂ ಹೋಗೋದು ಬೇಕಾದಷ್ಟು ಬರೋದು ಹೋಗೋದಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳ ಮೌಲ್ಯ ಮೊದಲು ನೀವು ವೃತ್ತಿ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು, ಈಗಿನ ಮೌಲ್ಯಗಳು ಹೇಗಿದೆ, ಏನಾದರೂ ಇಲ್ಲ? ಖಂಡಿತ ಇಂಪ್ರೂವ್ ಆಗಿದೆ, ಖಂಡಿತ ಇಂಪ್ರೂವ್ ಆಗಿದೆ. ಯಾಕಂದ್ರೆ ನಮ್ಮಲ್ಲಿ ಒಬ್ಬ ಫಸ್ಟ್ ಕ್ಲಾಸ್ ಬಂತು ಅಂದ್ರೆ ಅವನ್ನ ಏನೋ ಒಂಥರ ವಿಶೇಷವಾಗಿ ನೋಡ್ತಾ ಇದ್ರು. ಈಗೆಲ್ಲ ಕಾಮನ್ ಆಗಿದೆ ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್ನೇ ಈಗ ಕಾಮನ್ ಆಗಿಬಿಟ್ಟಿದೆ. ಹಾಗಾಗಿ ಮಕ್ಕಳಲ್ಲಿ ಎಲ್ಲೋ ಒಂಥರ ಶಾರ್ಪ್ನೆಸ್ ಇದೆ, ಬ್ರೈಟ್ನೆಸ್ ಇದೆ. ಜೊತೆಗೆ ಎಜುಕೇಷನ್ ಬಗ್ಗೆ ಪೇರೆಂಟ್ಸ್ಗೂ ತುಂಬ ಅಲರ್ಟ್ ಆಗಿರ್ತಾರೆ. ಅವ್ರಿಗೇನೋ ಆಸ್ತಿ ಮಾಡ್ಲಿಕ್ಕೆ ಹೋಗೋದು, ಮಕ್ಕಳನ್ನೇ ಆಸ್ತಿ ಮಾಡಲಿಕ್ಕೆ ಪಬ್ಲಿಕ್ಸಲ್ಲೂ ಒಂದು ಅವೇರ್ನೆಸ್. ಹಾಗಾಗಿ ಎಜುಕೇಷನ್ ಸಿಸ್ಟಮ್ ಮೊದಲಿಗಿಂತಲೂ ಈಗ ಚೆನ್ನಾಗಿದೆ. ಸರ್, ಈ ಕಾಲೇಜ್ಗೆ ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದೇನು ಹಾಗೆ ಅದು ಹಂಗೆ ನೆನೆಗೊಂಡಿರೋದು ಯಾವ ಥರ ಇದೆ? ಶೌಚಾಲಯ ಇಲ್ಲಿರಲ್ಲ, ವ್ಯವಸ್ಥೆ ಮಾಡ್ತೀನಿ. ಈಗ ಅಟ್ ಪ್ರೆಸೆಂಟ್ ಇನ್ನೂ ಮಾಡಿಸ್ಬೇಕಾಗಿತ್ತು ನನ್ನ ಕೈಲಿ. ವ್ಯವಸ್ಥೆ ಆಗಿದೆ, ಶೌಚಾಲಯ ಎರಡು ಕಡೆ ಇದೆ, ಈಗ ಆಗ್ತದೆ. ಮತ್ತೇನು ಇಂಪ್ರೂವ್ಮೆಂಟ್ ಆಗ್ಬೇಕು ಹೇಳ್ತೇನೆ ಸರ್. ಆಮೇಲೆ ಕುಡಿಯೋ ನೀರಿಂದು ಭಾಳ ಪ್ರಾಬ್ಲಮ್ ಇದೆ, ಹೆಣ್ಮಕ್ಳಿಗೆ ಕುಡಿಯೋ ನೀರಿಂದು ಅಷ್ಟೇ ಇಲ್ಲ. ಅದು ಸರ್ಕಾರಕ್ಕೂ ಇಲಾಖೆಗೂ ಬರ್ಕೊಂಡು ಏನು ವ್ಯವಸ್ಥೆ ಆಗಿಲ್ಲ. ಯಾರೋ ಹಿಂಗೆ ಒಂದು ನನ್ನ ಫಂಕ್ಷನ್ನಲ್ಲಿ ಅದನ್ನು ಹೇಳಿದೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ. ಅಲ್ಲೇ ಯಾರೋ ಒಬ್ಬರು ದಾನಿಗಳು ಮುಂದೆ ಬಂದರು, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು 1,00,000 ರೂಪಾಯಿ ಒಂದು RO ಸಿಸ್ಟಮ್ ಅನ್ನು ವ್ಯವಸ್ಥೆ ಮಾಡಿದ್ದಾರೆ. ಈಗ ಒಳ್ಳೆ ಸಿಹಿ ನೀರಿನ ವ್ಯವಸ್ಥೆ ಇದೆ. 1 ಗಂಟೆಗೆ 1,000 ಲೀಟ್ರ್ ನೀರು ಫಿಲ್ಟರ್ ಆಗ್ತದೆ, ಮಕ್ಕಳಿಗೆ ಸಫಿಷಿಯೆಂಟ್ ಕುಡಿಯೋ ನೀರು.
ಇನ್ನೊಂದು ಏನಂತಂದ್ರೆ ಇಲ್ಲಿ ಸ್ವಲ್ಪ ಪೆಡ್ಡೆ ಉದುರ್ಕಾಟ ನಮ್ಮಲ್ಲಿ, ಇದೊಂದು ಕಾಂಪೌಂಡ್ ಆಗಬೇಕಾಗಿತ್ತು, ಅದು ಸ್ವಲ್ಪ ಕಾಂಪೌಂಡ್ ಆಗುತ್ತೆ. ನನಗೆ ಅವಕಾಶ ಹೆಚ್ಚಿಗೆ ಸಿಗಲಿಲ್ಲ, ನಾನು ಒಂದು ಎರಡು ವರ್ಷದಲ್ಲಿ ಒಂದು ವರ್ಷದಲ್ಲಿ ಅರ್ಥ ಮಾಡ್ಕೊಂಡು ಡಿಪಾರ್ಟ್ಮೆಂಟಿಗೆ ಬಂದೆ, ರಾಜಕಾರಣಿಗಳ ಹತ್ರ ಹೋದೆ, ಯಾರು ಅಷ್ಟೊಂದು ಗಮನ ಹಾಕೊಂಡಿಲ್ಲ. ಅದೊಂದು ಆಗಬೇಕಾಗಿತ್ತು, ಕಾಂಪೌಂಡ್ ಆಯ್ತು, ಹೆಣ್ಮಕ್ಳಿಗೆ ಸ್ವಲ್ಪ ಪ್ರೊಟೆಕ್ಷನ್ ಸೇಫ್, ಯಾಕಂದ್ರೆ ಇದೊಂದು ಪಬ್ಲಿಕ್ ರೋಡ್ ಆಗಿಬಿಟ್ಟಿದೆ, ಪರ್ಪಸ್ಫುಲಿ ಬರ್ತಾರೆ ಎಲ್ಲ, ಒಂದ್ ಕಡೆ ಹುಡುಗಿಯರು ನೋಡ್ಕೊಂತಾರೆ, ಹೈ ಸ್ಪೀಡ್ ಆಗಿ ಎಕ್ಸಾಕ್ಟ್ ಕೊಟ್ಕೊಂಡ್ ಬರ್ತಾರೆ, ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸ್ ಇರ್ತದೆ, ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ, ಅದು ಸ್ವಲ್ಪ ತಪ್ಪಬೇಕು ಅಂದ್ರೆ ಕಾಂಪೌಂಡ್ ಆಗ ಸೇಫ್ಟಿ ಆಗಿರ್ತದೆ ಹೆಣ್ಮಕ್ಳ ಕಾಲಿನಲ್ಲಿ. ಓಕೆ ಸರ್, ಇದು ಅಂದ್ರೆ ಈಗ ಬೇರೆ ಈಗ ಹಳೆಯ ಕಾಲದ ವಿದ್ಯಾರ್ಥಿಗಳು ತುಂಬ ದೊಡ್ಡವರು ಮತ್ತೆ ಇವ್ರಿಗೆ ಲೆಕ್ಚರರ್ಸ್ಗೆಲ್ಲ ಗೌರವ ಜಾಸ್ತಿ ಕೊಡ್ತಾಯಿದ್ರು, ಈಗ ಅದೇ ಇದೆಯಾ ಅಥವಾ ಅಕಸ್ಮಾತ್ ಇನ್ನ ಕಡಿಮೆ ಆಗುತ್ತೆ, ಇನ್ನ ಏನ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ? ಇಲ್ಲ ಸರ್, ಕೊಡ್ತಾರೆ ಕೆಲವು ಸ್ಟೂಡೆಂಟ್ಸು ಖಂಡಿತವಾಗಿಯೂ ಇದೆ, ಮಾತೃದೇವ ಪಿತೃದೇವ ಆಚಾರ್ಯ ದೇವೋ, ಅದು ಇವತ್ತು ಸಹ ಮಕ್ಕಳಲ್ಲಿದೆ. ಯಾಕಂದ್ರೆ ಎಷ್ಟೋ ಜನ ಈಗ ನಾನು ರಿಟೈರ್ಡ್ ಆಗಬೇಕಾದ್ರೆ ಒಂದು ಕಾಲಿಗೆ ನಮಸ್ಕಾರ ಮಾಡೋದು, ಆ ಥರದ ಮಕ್ಕಳು ಇವತ್ತು ಇದ್ದಾರೆ. ಕೆಲವು ಹುಡುಗರನ್ನೆಲ್ಲ ಅಷ್ಟೊಂದು ಅವೇರ್ನೆಸ್ ಇಲ್ಲ, ಅವು ಎಲ್ಲ ಕಡೆ ಇದ್ದೇ ಇರ್ತದೆ. ಬಟ್ ಮಕ್ಕಳಲ್ಲಿ ಇವತ್ತು ಗುರುಗಳ ಬಗ್ಗೆ ಗೌರವ ಇದೆ, ಒಂದು ಒಳ್ಳೆ ಟೀಚರ್ ಅಂತಂದರೆ, ಡೆಡಿಕೇಟಿವ್ ಟೀಚರ್ ಅಂತಂದರೆ, ಯಾವತ್ತು ಅವ್ರ ಜೀವನ ಪರ್ಯಂತ ಒಂದು ಮಗ ಇರಲಿಲ್ಲ, ಇವತ್ತು ಇಲ್ಲ ಮಕ್ಕಳಲ್ಲಿದೆ. ಸರ್, ಫೈನಲ್ ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಸಂದೇಶ? ನಾನು ನಮ್ಮ ಸ್ಟೂಡೆಂಟ್ಸ್ ಹೇಳೋದಷ್ಟೇ, ನೀವು ಓದಬೇಕಾದ್ರೆ ಒಂದು ವಿಷನ್ ಇಟ್ಕೊಂಡು ಹೋಗಿ, ಒಂದು ಕನಸು ಕಾಣಬೇಕು, ಒಂದು ಗುರಿ ಇಟ್ಟು ನಿಮ್ಮಲ್ಲಿ, ಆ ಗುರಿ ಮುಟ್ಬೇಕಾದ್ರೆ ನೀವು ಚಾಲೆಂಜ್ ಆಗ್ತಿರಬೇಕು, ನಿಮ್ಮಲ್ಲಿ ಛಲ ಬರಬೇಕು, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು, ಆಗ ನಿಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ರಿಟೈರ್ಡ್ ಆಗ್ತಿರೋ ಪಾಂಡೆಗೌಡ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಶಿರಾ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಏನಿದೆ, ಇದು ಬಹಳ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಕಾಲೇಜ್. ನಾನು ಬಿಟ್ಟೋಗ್ಬೇಕಾದ್ರೆ 1,000 ಜಾಸ್ತಿ ವಿದ್ಯಾರ್ಥಿನಿಯರಿದ್ದಂಥ ಕಾಲೇಜ್. ಇದನ್ನು ನಿಭಾಯಿಸ್ಬೇಕಾದ್ರೆ ಪಾಂಡ್ರಂಗಪ್ಪವರೇ ಅದಕ್ಕೆ ಸಮರ್ಥರಂತೇಳಿ ಬಂದಿದ್ದಾನೆ. ಹಾಗಾಗಿ ಅವರು ಪ್ರಯತ್ನ ಮಾಡಿ ಕಾಲೇಜಿಗೆ ಬಂದರು. ಬಂದ ಮೇಲೆ ಸಾಕಷ್ಟು ಈ ಸಂಸ್ಥೆಯ ಒಂದು ಪರಂಪರೆ ಏನಿದೆ ಅದೆಲ್ಲವನ್ನು ಉಳಿಸ್ಕೊಂಡು ಹೋಗಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಇರ್ಬೋದು, ಅಥವಾ ಡಿಸ್ಟಿಂಕ್ಷನ್ ಇರ್ಬೋದು, ಪಾಸಿಂಗ್ ಪರ್ಸೆಂಟೇಜ್ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಭದ್ರತೆ ಇರ್ಬೋದು, ಹೀಗೆ ಒಟ್ಟಾರೆ ಈ ಶೈಕ್ಷಣಿಕವಾಗಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಮೂಲಭೂತ ಸೌಲಭ್ಯ ಇದೆ. ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿ ಇತ್ತು, ಅದನ್ನು ಅವರು ಬಗೆಹರಿಸಿದ್ದಾರೆ. ಹೀಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಅವರು ಬಗೆಹರಿಸಿ ಒಟ್ಟಾರೆಯಾಗಿ ಒಂದು ಶಿರಾಕ್ಕೆ ಒಂದು ಮಾದರಿ ಕಾಲೇಜಿನಾಗಿ ಅವರು ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಅವರು ವೈಯಕ್ತಿಕವಾಗಿ ಹೇಳೋದಾದರೆ, ಇಲ್ಲೇ ಅಷ್ಟೇ ಅಲ್ಲ, ಕೊಡ್ನಾಡಿನಲ್ಲಿದ್ದಾಗ ಚಿಕ್ಕನಹಳ್ಳಿನಲ್ಲಿದ್ದಾಗಲೂ ಸಹಿತ ಆ ಕಾಲೇಜುಗಳ ಮೂಲಭೂತ ಸೌಲಭ್ಯದಿಂದ ಬಳಲ್ತಾ ಇದ್ದರು. ಕೋಶ ಬಡ್ನಾಕ್ನಹಳ್ಳಿ ಬಹಳ ಹಳೆ ಕಾಲೇಜ್ ಆದರೆ ಮೂಲಭೂತ ಸೌಲಭ್ಯಗಳಲ್ಲಿ ಅಲ್ಲಿ ಶೌಚಾಲಯ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ರೂಮ್ಗಳು ಇರ್ಬೋದು, ಲ್ಯಾಬ್ ಇರ್ಬೋದು, ಅಥವಾ ಹೊಸದಾಗಿ ವಿಜ್ಞಾನ ವಿಭಾಗ ಇರ್ಬೋದು, ಅಲ್ಲಿ ಪರೀಕ್ಷಾ ಕೇಂದ್ರ ಇರ್ಬೋದು, ಇವೆಲ್ಲವನ್ನು ತರಲಿಕ್ಕೆ ಕಾರಣಗಳು ಕಾರಣ ಆಗಿದೆ. ಬಹುಶಃ ನಿಮಗೆ ಚಿಕ್ಕನಹಳ್ಳಿ ಕಾಲೇಜಿನ ಭಾಳ ಭಾಳ ಹಳೆ ಕಾಲೇಜು, ಉಗ್ರೇಗೌಡರು ಕಟ್ಟಿದಂಥ ಹಳೆ ಕಾಲೇಜು, ಅಲ್ಲಿಯೂ ಮೂಲಭೂತ ಸೌಲಭ್ಯಗಳೇ ಇರಲಿಲ್ಲ. ಪಾಂಡ್ರಂಗಪ್ಪರು ಓದಿದಾಗಲೇ ಅಲ್ಲಿ ಪ್ರಯೋಗಶಾಲೆ, ಶೌಚಾಲಯ, ಅಥವಾ ಒಳ್ಳೆಯ ಕಟ್ಟಡಗಳು ಎಲ್ಲ ನಿರ್ಮಾಣ ಆಗಲಿಕ್ಕೆ ಕಾರಣ. ಹಾಗಾಗಿ ಪಾಂಡ್ರಂಗಪ್ಪರು ಒಳ್ಳೆಯ ಸೃಜನಶೀಲ ವ್ಯಕ್ತಿ, ಒಳ್ಳೆ ಕ್ರಿಯೇಟಿವಿಟಿ ಇದೆ, ಕಮಿಟ್ಮೆಂಟ್ ಇದೆ, ಹಾಗೆಯೇ ಒಳ್ಳೆ ಕುಟುಂಬ ಪ್ರೇಮ. ಅವರಿಗೆ ಇಬ್ಬರು ಹೆಣ್ಮಕ್ಕಳು ಇದೆ, ಹೆಣ್ಮಗು ಇದೆ, ಅವರೆಲ್ಲರೂ ಪೂರ್ಣವಾಗಿ ಸೆಟ್ಲ್ ಆಗಿದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಶಾಂತಿನಿಕೇತನದಲ್ಲಿ, ಅವ್ರದ್ದೇ ಆಗಿರ್ತಕ್ಕಂಥ ಸಂಸ್ಥೆ, ಈ ಒಟ್ಟಾರೆ ಅವರ ಸಾರ್ವಜನಿಕ ಬದುಕಿನಲ್ಲಿಯೂ ಕ್ರಿಯಾಶೀಲವಾಗಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಕ್ರಿಯಾಶೀಲವಾಗಿ ಇಟ್ಕೊಂಡು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಾನು ಸಹಿತ. ಹೀಗೆ ಶಿರಾ ಮತ್ತೊಬ್ಬ ಶಿಕ್ಷಣ ಪ್ರೇಮಿಯನ್ನು ಈ ಶಿರಾ ಬಾಲಕಿಯರ ಕಾಲಕ್ಕೆ ಕಳ್ಕೊಳ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಸರ್ಕಾರ ನೋಡಿ ಸೂಕ್ತ ವ್ಯಕ್ತಿಗಳನ್ನು ನೇಮಕ ಮಾಡಲಿ ಅಂತೇಳಿ ನಾನಾದರೂ ಸರ್ಕಾರ ಈ ಸಾರ್ವಜನಿಕರ ಪರವಾಗಿ ನಾನು ಸರ್ಕಾರನ ಕೇಳ್ಕೊಳ್ತೇನೆ. ಶಿರಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಉಪಪ್ರಾಂಶುಪಾಲರಾದ ನಾಗೇಂದ್ರಪ್ಪ ಎಂ ರವರು ನಿವೃತ್ತರಾದ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಹೋಗ್ಬೇಡಿ ಚಪ್ಪಾಳೆ. ಎಂ ನಾಗೇಂದ್ರಪ್ಪನವರು
1984ರಲ್ಲಿ ಪ್ರಥಮವಾಗಿ ಪ್ರೌಢಶಾಲಾ ಶಿಕ್ಷಕರಾಗಿ ಕಲಬುರಗಿ ಜಿಲ್ಲೆಯಿಂದ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ದಿನಾಂಕ 31/5/2019ರಂದು ಒಟ್ಟು 35 ವರ್ಷಗಳ ತುಂಬು ಜೀವನದ ಸೇವೆಯನ್ನು ನಿರ್ವಹಿಸಿ ವಯೋಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಭಾರ ಉಪಪ್ರಾಂಶುಪಾಲರಾದ ಎಲ್ ರಾಮಚಂದ್ರಪ್ಪ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಎಚ್ಆರ್ ದಾಸಪ್ಪ, ನಿವೃತ್ತ ಮುಖ್ಯ ಶಿಕ್ಷಕರಾದ ಹೆಚ್ಜಿ ರಾಮಕೃಷ್ಣಪ್ಪ, ಪ್ರೌಢಶಾಲಾ ನಿವೃತ್ತ ಮುಖ್ಯ ಶಿಕ್ಷಕರಾದ ಶಿರಾ ತಾಲೂಕಿನ ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿಗಳಾದ ಕುಮಾರ್ ರವರು, ಕೆ ಮಲ್ಲಣ್ಣ, ಸ್ಮಾರಕ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ವೃಷಭೇಂದ್ರಪ್ಪ ಹಾಗೂ ತಾಲೂಕಿನ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಸಹಶಿಕ್ಷಕರು ಉಪಸ್ಥಿತರಿದ್ದರು. ಪ್ರಸ್ತುತ ಶಾಲೆಯ ಶಿಕ್ಷಕರುಗಳಾದ ರಾಜಣ್ಣ, ಎಚ್ ರಂಗಪ್ಪ, ಶ್ರೀಮತಿ ಸುನಂದಮ್ಮ, ಟಿಎಚ್ ರಾಜಣ್ಣ, ಜಿಎಸ್ ಸಂತೋಷ್, ಎಸ್ಎನ್ ಮಂಜುನಾಥ್, ಎಚ್ ಪ್ರಕಾಶ್, ಜೆಎಸ್ ರೇಣುಕಾನಂದ, ಎಂಎಚ್ ಲಕ್ಷ್ಮೀಕಾಂತ್, ಸಿ ನಟರಾಜ್, ಕೇಶವ್ ಮಹಾಬಲೇಶ್ವರ್ ನಾಯಕ್, ಎಚ್ ಕುಮಾರ್, ಸವಿತಾ, ಶ್ರೀಮತಿ ಕಾಮಾಕ್ಷ, ಶ್ರೀಮತಿ ಪುಷ್ಪ ಹೆಗಡೆ, ಶ್ರೀಮತಿ ಮಧು ಜೆಎಲ್ ಹಾಗೂ ಕಚೇರಿ ಸಹಾಯಕರಾದ ಕವಿತಾ, ಅಂಬಿಕಾ ಪಿಎನ್, ನಾಗರಾಜಪ್ಪ, ತಿಮ್ಮಪ್ಪ ಇವರು ಉಪಸ್ಥಿತರಿದ್ದರು. ಗುಲ್ಬರ್ಗ ಜಿಲ್ಲೆಯ ಹುಣಸಗಿ ಅಂತಕ್ಕಂಥ ಊರಿನಲ್ಲಿ ಪ್ರಥಮವಾಗಿ ಸಹಶಿಕ್ಷಕನಾಗಿ ಕೆಲಸಕ್ಕೆ ಸೇರಿಕೊಂಡೆ. 84ನೇ ಇಸವಿ ಅಂತ ಅಂದರೆ ಬಹುಶಃ ನಿಮ್ಮ ತಂದೆಯವರು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಾ ಇದ್ರೇನು ಅಂತ ನಾನು ಅನಿಸಿಕೆ. ಕರೆಕ್ಟ್. ನಿಮ್ಮ ಅಪ್ಪಂದರು 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಿದ್ರೇನೋ, ನನ್ನ ಸ್ಟೂಡೆಂಟ್ಸ್ ಒಟ್ಟಾರೆ ನಿಮ್ಮ ಅಪ್ಪಂದ್ರೆಲ್ಲ ಆ ರೀತಿ. ಹಾಗೆ ನಾವು ಅಲ್ಲಿ ಸೇರಿಕೊಂಡ್ವಿ. ಅಲ್ಲಿಂದ ಇಲ್ಲಿಯವರೆಗೆ 35 ವರ್ಷ 3 ತಿಂಗಳು 9 ದಿನ ಈವತ್ತಿಗೆ ನನ್ನ ಸೇವೆ. ಮುಖ್ಯವಾಗಿ ಆ ದಿನದಿಂದ, ಆ ಮೊದಲನೇ ದಿನದ ಅನುಭವವನ್ನು ನಿಮ್ಗೆ ಹೇಳ್ತೇನೆ. ಇಲ್ಲಿ ರಾತ್ರಿ 6 ಗಂಟೆಗೆ ಇಲ್ಲಿ ಬಸ್ ಹತ್ತಿದ್ದೇವೆ. 7:30ಗೆ ನಾನಿರುವ ಸ್ಥಳಕ್ಕೆ ಹೋಗಿದ್ದೇನೆ ಬೆಳಿಗ್ಗೆ. ರಾತ್ರಿ ಎಲ್ಲ ಪ್ರಯಾಣ. YH ಬಸರಿ ಅಂತ ಹೇಳಿಬಿಟ್ಟು ಹೆಡ್ ಮಾಸ್ಟರ್ ಇದ್ರು, ಹೆಸರು ಕೇಳಿದ್ರೆ ನಗು ಬರ್ತದಲ್ವಾ, YH ಬಸರಿ ಅಂತ ಇದ್ರು. ನಾವು ಅವಾಗ ಹೋಗಿ ಅವರಲ್ಲಿ ಹೆಡ್ ಮಾಸ್ಟರ್ ಅವರು ಅಲ್ಲಿ ನಾನು ಕರ್ತವ್ಯಕ್ಕೆ ಹಾಜರಾದೆ. ಕರ್ತವ್ಯಕ್ಕೆ ಹಾಜರಾದ ನಂತರ ಅವ್ರು ನನಗೆ ಹೇಳಿದರು, ನೀನು 8ನೇ ತರಗತಿಗೆ ಪಾಠ ತೆಗೆದುಕೊಪ್ಪ ಅಂತ. ರಾತ್ರಿ ಎಲ್ಲ ಪ್ರಯಾಣ, ಸ್ನಾನ ಮಾಡೋದಕ್ಕೂ ಇನ್ನೂ ಅಲ್ಲಿ ಅದು ಅಷ್ಟೊಂದು ಊರು ಪ್ರಬುದ್ಧಮಾನವಾಗಿ ಬೆಳೆದಿರಲಿಲ್ಲ ಅದು ಊರು ಅಂತ ಅಂದರೆ ಫೆಸಿಲಿಟಿ ಇರಲಿಲ್ಲ ಅಂತ. ಕೈಕಾಲು ಮುಖಾಲು ಒಂದು ಕಡೆ ತೊಳ್ಕೊಂಡು ಹೋಗಿ ನಾವಲ್ಲಿ ಶಾಲೆಗೆ ಹೋಗಿದ್ದು ಅಂದರೆ ಟೈರ್ಡ್ ಆಗಿದ್ದೆ ಅಂತ ಅರ್ಥ. 8ನೇ ಕ್ಲಾಸ್ಗೆ ಪಾಠ ತೆಗೆದುಕೋ ಅಂತ ಅಂದರು. ನಾನು 8ನೇ ತರಗತಿ ಪಾಠ ತೆಗೆದುಕೊಂಡೆ. ಅಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನ ಕೇಳಿದೆ, ಏನು ಪಾಠ ಮಾಡ್ತಿದ್ದಾರೆ ಅಂತ. ಹಡಪದ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ನಿಂತ, ಸರ ನಮಗೆ ಪಂಚಮನ ಪದ್ಧತಿ ಸಂಕಲನ ಮಾಡ್ತಾರ್ರೀ ಅಂತ ಅಂದ ಹುಡುಗ. ನಿಮಗೆ ಗೊತ್ತಲ್ಲ ದ್ವಿಮಾನ ಪದ್ಧತಿ ಪಂಚಮಾನ ಪದ್ಧತಿ ಗೊತ್ತಾ? ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ. ಕಂಪ್ಯೂಟರ್ ಭಾಷೆ ಗೊತ್ತಾ ನಿಮಗೆ? ಕಂಪ್ಯೂಟರ್ ಭಾಷೆ ಯಾರಿಗಾದ್ರೂ ಹೇಳ್ಕೊಟ್ಟಿದಾರ? ಕಂಪ್ಯೂಟರ್ ಭಾಷೆ ಯಾವುದು ಅಂದರೆ ದ್ವಿಮಾನ ಪದ್ಧತಿ ಅಂತ. ಈಗ ಹೋಗಲಿ, ನೀವು ಈಗ ಬಳಸ್ತಾ ಇರ್ತಕ್ಕಂಥ, ನಾವು ನೀವೆಲ್ಲ ಬಳಸ್ತಾ ಇರ್ತಕ್ಕಂಥ ಪದ್ಧತಿ ಯಾವುದು ಗೊತ್ತಾ? ದಶಮಾನ ಪದ್ಧತಿ ಅಂತ. ದಶಮಾನ ಪದ್ಧತಿ ಒಳಗೆ ಅಂಕೆಗಳು ಎಲ್ಲಿಂದ ಎಲ್ಲಿಯವರೆಗೆ ಇರ್ತವೆ? 0ರಿಂದ 9ರವರೆಗೆ ಅಂಕೆಗಳಿರ್ತವೆ. ಹಾಗೆ ಕಂಪ್ಯೂಟರ್ಗೊಂದು ಭಾಷೆ ಇದೆ ದ್ವಿಮಾನ ಪದ್ಧತಿ ಅಂತ. ಇದು ದಶಮಾನ ಪದ್ಧತಿ 0ರಿಂದ 9ರವರೆಗೆ ಆದರೆ ದ್ವಿಮಾನ ಪದ್ಧತಿ 0ರಿಂದ 1. ದ್ವಿ ಅಂದರೆ 2, 0 ಮತ್ತು 1. ಎಂಥ ಆಶ್ಚರ್ಯ ಆಗುತ್ತಲ್ವಾ, ಕಂಪ್ಯೂಟರ್ ಭಾಷೆ ದ್ವಿಮಾನ ಪದ್ಧತಿ ಅಂತ ಅಂದ್ರೆ ಅದಕ್ಕೆ ಎರಡೇ ಗೊತ್ತಿರೋದು ಸಂಕೇತ, 0 ಮತ್ತು 1 ಅಷ್ಟೇ ಗೊತ್ತಿರೋದು ಇದಕ್ಕೆ, ಯಾವುದಕ್ಕೆ? ಕಂಪ್ಯೂಟರ್ಗೆ. ನೋಡಿ ಮಕ್ಕಳೇ, ನಾವು ದಶಮಾನ ಪದ್ಧತಿಯನ್ನು ಕಲ್ತಿರೋರು, 0ರಿಂದ 9ರವರೆಗೆ ಅಂಕೆಗಳನ್ನು ತಿಳ್ಕೊಂಡಿರೋರು, ಇಷ್ಟೇ ಇಷ್ಟು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀವಿ. ಆದರೆ ದ್ವಿಮಾನ ಪದ್ಧತಿ ಒಳಗೆ ಕೇವಲ 2 ಅಂಕೆಗಳನ್ನು ತಿಳ್ಕೊಂಡಂಥ ಕಂಪ್ಯೂಟರ್ ಎಷ್ಟೆಲ್ಲ ಜ್ಞಾನವನ್ನು ತನ್ನಲ್ಲಿ ಹಿಡಿದಿಟ್ಟುಕೊಂಡು ಬೇಕೆಂದಾಗ ನಮಗೆ ಉತ್ತರವನ್ನು
ಹುಡುಕಿಕೊಳ್ತದೆ ಅದೇ 21ನೇ ಶತಮಾನದ ಅದ್ಭುತ ಆಶ್ಚರ್ಯ ಅಂತ ಅಂದ್ರೆ. ನಾನು ಮಾತಾಡ್ತಾ ಇದ್ದದ್ದು ಬೇರೆ, ಹೇಳ್ತಾ ಇರೋದೇ ಬೇರೆ, ಹೌದಲ್ವಾ? ನಾನು ಮಾತಾಡ್ತಾ ಇದ್ದು ಹಡಪದಂತಕ್ಕಂತ 8ನೇ ತರಗತಿ ವಿದ್ಯಾರ್ಥಿ ಹೇಳಿತು ಪಂಚಮನ ಪದ್ಧತಿ ಸಂಕಲನ ಮಾಡ್ತಾರ್ರಿ ಅಂತ ಹೇಳ್ದೆ. ಆಗ ನನಗೆ ಅನಿಸಿದ್ದೇನಂದ್ರೆ ಸಂಕಲನ ಮಾಡ್ತಾನೆ ಅಂತ ಅಂದ್ಕೊಂಡೆ ನಾನು. ನನಗೂ ಸಹ ಪಂಚಮನ ಪದ್ಧತಿ ಕಲ್ತಿದ್ನ ಗೊತ್ತಿಲ್ಲ. ಆಗ ಮಾರ್ಕ್ಸ್ಗಾಗಿ ಪರೀಕ್ಷೆಯಲ್ಲಿ ಬರೆಯುವ ಅಂಕೆಗಾಗಿ ಏನೇನು ಕಲ್ತಿದ್ನೋ ಗೊತ್ತಿಲ್ಲ. ಆದರೆ ಅಲ್ಲಿ ಹುಡುಗ ಪಂಚಮನ ಪದ್ಧತಿ ಅಂದಾಗ ನಾನೇನು ಮಾಡಿದೆ, ಬೋರ್ಡಿನ ಮೇಲೆ ಒಂದು ನಾನು ಎರಡು ಅಂಕೆ ಸಂಖ್ಯೆಗಳನ್ನು ಬರೆದೆ, 536 449 ಅಂತ ಒಂದು ಸಂಕಲನ ಮಾಡಿ ಅಂತ ಬರೆದೆ. ನಾನು ಸುಮ್ಮನೆ ಬರೆದಂಗೆ ಕೂತ್ಕೊಂಡೆ, ಟೈರ್ಡ್ ಆಗಿತ್ತಲ್ಲ ನನಗೆ. ತಕ್ಷಣ ನಿಂತ್ಕೊಂಡು ಹಡಪದ್ದು, ಸರ ಪಂಚಮನ ಪದ್ಧತಿ ಒಳಗೆ ಈ ಅಂಕೆಗಳು ಬರಲ್ರಿ ಅಂದ. ನನಗೆ ಇವನು ಏನು ಹೇಳ್ತೇನೆ ಅಂತಕ್ಕಂಥದ್ದು ಇದಕ್ಕೆ ತೋಚ್ತಂಗಾಯ್ತು. ಯಾಕೆ ಅಂಕೆಗಳು ಬರಲ್ಲ, 0 to 9 ಎಲ್ಲನೂ ಬರ್ತವಲ್ಲ, ಇವನು ಯಾಕೆ ಹಿಂಗೆ ಹೇಳ್ತಾರೆ? ನನಗೆ ಏನು ಉತ್ತರ ಹೇಳ್ಬೇಕಂತದ್ದು ಗೊತ್ತಿರಲಿಲ್ಲ. ಆಗ ಅವನಿಗೆ ಹೇಳಿದೆ ತಕ್ಷಣ, ನೀನೇ ಲೆಕ್ಕ ಹಾಕುವ, ನೋಡೋಣ ಯಾವ್ಯಾವ ಆಗ್ತದೆ. ಆಗ ಅವನು ಲೆಕ್ಕಗಳು ಹಾಕ್ದ, ಅದೆಲ್ಲ ಕತೆ ಆಯಿತು. ನಾನು ಹೆಡ್ ಮಾಸ್ಟರ್ ಹತ್ರ ಬಂದೆ, ಸರ್ ನನಗೆ ಅಂತ ಒಂದು ಕಡೆ ನಗುನು ಒಂದು ಕಡೆ ನಗು ಇರುತ್ತೆ, ಹಾಗೆ ಒಂದು ಕಡೆ ಏನು ಸೈಂಟಿಫಿಕ್ ಆಗಿ ಹೋದ್ರೆ ಹಿಂಗಾಗುತ್ತ ಅಂತ ಅಂತ ಅಂದಿದ್ರು ಸರ್. ಸರ್ ಅದೇಗೆ ಸರ್, ದೇವ್ರ ಮೇಲೆ ಹೋದ್ರೆ ನನಗೂ ಅದೇ ಪ್ರಾಬ್ಲಮ್ ಅಪ್ಪ, ಹಂಗಂತ ಅಂತೀರಲ್ಲ. ಆವಾಗ ನಾನು ಮನೆಗೆ ಬಂದಾಗ ಹೇಳಿದೆ ಅದೇ ನಿಜ ಆಗುತ್ತಾ. ಇವಾಗ ಮತ್ತೆ ಇಷ್ಟ 30 ಜನ ಹೋದ್ರಲ್ಲ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರದ.